ಮನೆ ಕೊಡುಕ್ಕೆ ಪರಿಸತ್ತಿ ಇಲ್ಲದೆ ಕೇಸ್ ಹಾಕ್ತೀನಿ ಸಿ ಸಿ ಕ್ಯಾಮ್ರಾ ಕೂಡಿಸ್ತೀನಿ ಇವ್ರು ಏನು ಪೊಲೀಸ್ ಅವ ಏನು ಐ ಜಿ ಅವ ಎಸ್ ಪಿ ಇದೊಳಗೆ ಗುಂಡ ಕೈದೊಳಗೆ ಇವಾಗ ಹಾಕ್ಸಿರ್ತಂದ್ರೆ ಅಂಜಿ ಸಾಕ್ಸಿರ ನಂಗೆ ಹಿಂದಕ್ಕೆಲ್ಲ ಹಾಕ್ಸೋರು ಇವರ ದಬಾಣಿಕಿಂದ ಹಾಕ್ಸಿರೋದು ಗಂಭೀರವಾಗಿ ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ಬೇಕು ಐ ಜಿ ಅವರಿರಲಿ ಇವತ್ತು ಎಸ್ ಪಿ ಅವರಿರಲಿ ಇವತ್ತು ಒಬ್ಬ ಶಾಸಕ ಧಮಕಿ ಕೊಡೋ ರೀತಿಯಲ್ಲಿ ಈಗಾಗಲೇ ನಾಲ್ಕೈದು ಮಂದಿಗೆ ನಾನು ಒಳ ಹಾಕ್ಸೀನಿ ಗುಂಡ ಆ್ಯಕ್ಟ್ರೊಳಗೆ ಗುರಿ ಹಾಕ್ಸಿನ ಕಳ್ಸಕ್ಕೆ ನಮಗೇನು ಶಾಂತಿ ಭಂಗ ಮಾಡಬೇಕು ಗಲಾಟೆ ಮಾಡಿಸಿ ಏನಾದರೂ ಒಂದು ಅದರ ಲಾಭ ಪಡಿಬೇಕಂತೇಳಿ ಆ ಒಂದು ಹುನ್ನಾರ ನಮಗೂ ಇಲ್ಲ ನಮಗೆ ಅಂಥ ಆಲೋಚನೆಯೂ ಇಲ್ಲ ನಮಗೆ ಗಾಬರಿ ಆಗಿಬಿಟ್ರೆ ಗಾಬರಿ ಆಗಿ ಕೇಸ್ ಹಾಕಿಸಿ ಯಾಕೆ ಕೇಸ್ ಹಾಕಿಸ್ತೀನಿ ಎದಕ್ಕೆ ಕೇಸ್ ಹಾಕಿಸಿ ಬೇಕಲ್ಲ ಇಲ್ಲಿ ಯಾರೇನು ಹೆದರವರಲ್ಲ आप देख रहे हैं बीजापुर समय, मैं आपके साथ खलील कलादगी। पूर्व मंत्री अप्पा साहेब पटन शेट्टी ने एमएलए यतनाड़ पर साधा निशाना। आज बीजापुर शहर के एमजी रोड बीएसएनएल ऑफिस के सामने स्थित बेंगलुरु रेस्टोरेंट में गणेश उत्सव को लेकर श्री गजानन उत्सव महामंडली शिवाजी सर्कल बीजापुर की ओर से एक प्रेस कॉन्फ्रेंस आयोजित की गई, जिसमें पत्रकारों की ओर से पूछे गए सवाल पर अपनी प्रतिक्रिया व्यक्त करते हुए पूर्व मंत्री बीजेपी नेता अप्पा साहेब पटन शेट्टी ने बीजापुर नगर विधायक बसन गौड़ा पाटिल यतनाड़ पर निशाना साधते हुए एमएलए यतनाड़ पर जमकर बरसे अप्पा साहेब पटन शेट्टी। आइए जानते हैं क्या कहना है पूर्व मंत्री बीजेपी नेता अप्पा साहेब पटन शेट्टी का। ವಾಗ್ವಾದ ಅವರೇ ಶಾಸಕರ ಮೈಮಿ ಹಾಕ್ಕೊಂಡೆ ಅವ್ರಿಗೇನು ನಾವು ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಜನದ ಸ್ಪಂದನೆ ಅಂದರೆ ನೋಡಿ, ನಮಗೆ ಮಹಾಮಂಡಳಕ್ಕೆ ಕೆಲವೊಂದು ಜನ ಬೇಡಿಕೆನ ಇಡ್ತಿರ್ತಾರೆ, ಈ ಸಲ ನಮ್ಮ ತಾಸು ಕೊಡೋಕೆ ಅವಕಾಶ ಮಾಡಿ ಕೊಡಿಸ್ರಿ, ಯಾಕಂದರೆ ನಾವು ಭಾಳಷ್ಟು ಜಾಗದಲ್ಲಿ ಮಣ್ಣಿನ ಗಣಪತಿನೂ ನೀವು ಕೊಡಾತೀರಿ. 100-150 ದೊಡ್ಡ ಮಂಡಳಿಗೆ ಕೊಟ್ಟಾರ, 1,000-2,000 ಸಣ್ಣ ಗಣಪತಿ ಮನೆ ಮನೆಗೆ ಕೊಡಾತಾರ. ಒಂದು ಎರಡನೇದಾಗಿ ಅಲ್ಲಿ ನೀರು ಯಾವುದೇ ರೀತಿ ಉಪಯೋಗ ಆಗಿಲ್ಲ, ಎಲ್ಲ ಮಷೀನ್ ಅದೆಲ್ಲ ನೋಡಿದೀವಿ, ಚೆಕ್ ಮಾಡಿದ್ವಿ, ಬಂದು ಬಿದ್ದಾವ. 5 ವರ್ಷ ಹೊಳ್ಳಿ ಮತ್ತು ನೀರು ನಿಂತು ಮಲೀನ ಆಗತ್ತದ. ಇದು ಧಾರ್ಮಿಕ ಕಾರ್ಯ ಅದ, ಹಿಂದಿನೂ ಕೂಡ ಯಾರೋ ಅದಕ್ಕೆ ವಿರೋಧನೂ ಇಲ್ಲ, ಯಾರು ಹಿಂದಕ್ಕೂ ವಿರೋಧ ಮಾಡಿಲ್ಲ. ಸ್ವಚ್ಛತೆ ಮಾಡ ಬಂದಾಗ ನಾವು ವಿರೋಧ ಮಾಡಿಲ್ಲ, ಸ್ವಚ್ಛತೆ ಮಾಡ್ಯಾರ ತಿಳ್ಕೊಂಡು ನಾವು ಸಹಕಾರ ಕೊಟ್ಟಿವಿ. ಅದಕ್ಕೆ ಫಸ್ಟ್ ಅವತ್ತು ಎಂಬಿಪಾಳ್ಯದ ಜಲ ಸಂಪನ್ನ ಸಚಿವರಿದ್ದಾಗ ಆ ಸ್ವಚ್ಛತೆ ಮಾಡಿದ ನಂತರ ನಾವು ಅದಕ್ಕೆ ಏನೂ ತಕರಾರು ಮಾಡೋಕೆ ಹೋಗಿಲ್ಲ, ಅದಕ್ಕೆ ಹೊರಗಡೆ ನಮಗೆ ಆವರಣಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂದರು, ಅದಕ್ಕೆ ಒಪ್ಕೊಂಡಿದ್ವಿ. ನಾವು ವರ್ಷನೂ ನೋಡ್ತಾರೆ ನಮ್ಮವ್ರು, ನೋಡಿ ನೋಡಿ ಅಲ್ಲಿ ಯಾವುದೂ ನೀರು ಉಪಯೋಗ ಇಲ್ಲ, ಇದು ಮಷಿನ್ ಕೆಟ್ಟದ, ಯಾವುದಕ್ಕೂ ಸಪ್ಲೈ ಇಲ್ಲ. ಆ್ಯಕ್ಚುಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ವರ್ಷಕ್ಕೆ 1-2 ಸಲ ಅದು ಬೇರೆ ಬೇರೆ ಪಲ್ಲಕ್ಕಿಗಳು ಬಂದಾಕರೆ ಕೊಡಲಿ ಅನ್ನುವಂಥದ್ದು ಮನವಿ ಇದೆ. ನಾವು ಏನೂ ಹೇಳಿಲ್ಲ, ಶಾಸಕರು ಅವ್ರಿಗೆ ಮನವಿನೂ ಕೊಟ್ಟಿಲ್ಲ, ಅವ್ರ ಹೆಸರು ತೊಗೊಂಡಿಲ್ಲ. ಇವರು ಅಡ್ವಾನ್ಸೇ ಏನೋ ಡಿ ಸಿಗೆ ಮನವಿ ಕೊಡು ಪರಿಸತ್ತಿಗಿಲ್ಲದೆ ಕೇಸ್ ಹಾಕ್ತೀನಿ, ಸಿ ಸಿ ಕ್ಯಾಮ್ರಾ ಕೂಡಿಸ್ತೀನಿ, ಇವ್ರೇನು ಪೊಲೀಸ್ ಅವ ಏನು ಐ ಜಿ ಅವ ಎಸ್ ಪಿ ಅವ ಏನು ಬೇಕಲ್ಲ, ಇವ್ರು ಸಂಬಂಧಪಟ್ಟಂಗೆ ಏನು ಬೇಕಲ್ಲ ಅದಿಲ್ಲ ಅಂತೇಳಿ ಎಸ್ ಪಿ ಅವ್ರು ಹೇಳಿ ಕಠಿಣ ಕ್ರಮ ತೊಗೊತೀನಿ ಅಂತೇಳಿ ಏನು ಹೇಳ್ತಾರೆ ಹೇಳಿ. ಅವ್ರು ಯಾರೂ ಮಾತಾಡಿಲ್ಲ, ಇನ್ನು ಇವರೇ ಅಡ್ವಾನ್ಸೇ ಕೇಸ್ ಹಾಕಿಸ್ತೀನಿ. ಮತ್ತು ಮೊನ್ನೆ ಒಂದು ಏನೋ ಹೇಳಿದ್ರೆ ಗುಂಡ ಇದ್ರೊಳಗೆ ಗುಂಡ ಕೈದೊಳಗೆ ಈಗಾಗಲೇ ಹಾಕ್ಸಿರ್ತಂದ್ರೆ ಅಂಜಿ ಸಾಕ್ಸಿರೋದಂಗೈತೆ, ಹಿಂದಕ್ಕೆಲ್ಲ ಹಾಕ್ಸೋರು ಇವರ ದಬಾಣಿಕಿಂದ ಹಾಕ್ಸಿರೋದಂಗೆ ಆಯ್ತಲ್ಲ. ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ಬೇಕು, ಐ ಜಿ ಅವರಿರಲಿ ಇವತ್ತು ಎಸ್ ಪಿ ಅವರಿರಲಿ. ಇವತ್ತು ಒಬ್ಬ ಶಾಸಕ ಧಮಕಿ ಕೊಡೋ ರೀತಿಯಲ್ಲಿ ಈಗಾಗಲೇ 4-5 ಮಂದಿಗೆ ನಾನು ಒಳ ಹಾಕ್ಸೀನಿ ಗುಂಡ ಆ್ಯಕ್ಟ್ರೊಳಗೆ, ಇವ್ರಿಗೆ ಹಾಕ್ಸ್ತೀನಿ ಅಂತಂದ್ರೆ ಏನಿದ್ರ ಅಂತ ಅಂದ್ರೆ ಧಮಕಿ ಕೊಡೋದು, ದಾದಾಗಿರಿ ಮಾಡೋ, ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ ಅನ್ನಂಗೆ ಆಯ್ತಲ್ಲ. ಗುಂಡಾಗಿರಿ ಪ್ರವೃತ್ತಿ ಇವರಲ್ಲೇ ಐತೆ. ಮತ್ತು ಪೊಲೀಸರು ಅವ್ರ ಮೇಲೆ ಏನಾದರೂ ಒಂದು ಅದನ್ನು ಅಬ್ಸರ್ವೇಷನ್ ಮಾಡಬೇಕು, ಯಾಕಂದ್ರೆ ಇವ್ರದ್ದು ಅಧಿಕಾರ ತಿಳ್ಕೊಂಡು ಯಾರು ಬೇಕಾದವ್ರಿಗೆ ಗುಂಡೆ ಅಟ್ ಹಾಕ್ಸ್ತೀನಿ, ಕೇಸ್ ಹಾಕಿಸ್ತೀನಿ, ಸಿ ಸಿ ಕ್ಯಾಮ್ರಾ ನಮಗಿನ ಅರಿವು ಇಲ್ಲ. 25 ವರ್ಷಗಳಿಂದ ಮಹಾಮಂಡಳ ರಚನೆ ಮಾಡಿ ಇವತ್ತು ಶಾಂತಿಯುತವಾಗಿ ಬಿಜಾಪುರ ನಗರದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂದರೆ ಧಾರ್ಮಿಕ ಕಾರ್ಯಕ್ರಮ ಯಾವ ರೀತಿ ನಡೀಬೇಕು, ಗಣಪತಿಗಳನ್ನು ಯಾವ ರೀತಿ ಪ್ರತಿಷ್ಠಾಪನೆ ಆಚರಣೆ ಇರಬೇಕು, ಯುವಕರು ದಾರಿ ತಪ್ಪ ಹೋಗಬಾರ್ದು ತಿಳ್ಕೊಂಡು ನಾವೆಲ್ಲ ಸರಿಯಾದ ರೀತಿ ಮಾಡ್ಕೊತ ಬಂದಿವಿ. ನಾವು ಮಾಡೋದು ನಾವೇ ಕೆಡ್ಸಕ್ಕೆ ಹೋಗೋಣ, ನಮಗೇನು ಶಾಂತಿ ಭಂಗ ಮಾಡಬೇಕು, ಗಲಾಟೆ ಮಾಡಿಸಿ ಏನಾದರೂ ಒಂದು ಅದರ ಲಾಭ ಪಡಿಬೇಕಂತೇಳಿ ಆ ಒಂದು ಹುನ್ನಾರ ನಮಗೂ ಇಲ್ಲ, ನಮ್ಗೆ ಅಂಥ ಆಲೋಚನೆ ಇಲ್ಲ, ನನಗೆ ಅಂಥ ಲಾಭ ಪಡಿಬೇಕನ್ನೋ ಆಲೋಚನೆ ಇಲ್ಲ. ಅದಕ್ಕೆ ನಾನು ಇನ್ನೂ ಇವ್ರು ಏನೂ ಹೊಂದಿಲ್ಲ, ಇವ್ರು ಮೊದಲೇ ಅಡ್ವಾನ್ಸಿಗೆ ಗಾಬರಿ ಆಗಿಬಿಟ್ರೆ, ಗಾಬರಿ ಆಗಿ ಕೇಸ್ ಹಾಕಿಸಿ, ಯಾಕೆ ಕೇಸ್ ಹಾಕಿಸ್ತೀರಿ ನೀವು, ಎದಕ್ಕೆ ಕೇಸ್ ಹಾಕಿಸಿ ಬೇಕಲ್ಲ, ಇಲ್ಲಿ ಯಾರೇನು ಹೆದರವರಲ್ಲ. ಇನ್ನೊಂದು ಆದಾಗ ನಾನು ನೋಡಿದೆ ಈಗಾಗಲೇ 3-4 ಮಂದಿ ಹಾಕ್ಸಿನ ಒಳಗದಾರತ್ತೆ, ಅಂದರೆ ಇವನು ಇವ್ರ ವಿರುದ್ಧ ಅಥವಾ ಇವ್ರು ಬಿಟ್ಟು ಏನೋ ಯಾರು ಬಿಜಾಪುರದಾಗ ಏನೂ ಮಾತಾಡಬಾರ್ದಂಗೆ ಆಯ್ತಲ್ಲ. ಸಾರ್ವಜನಿಕ ಬೇಡಿಕೆ ಅದು,
ಗಣಪತಿಗಳ ಬೇಡಿಕೆ ಅದು ಜಿಲ್ಲಾಡಳಿತಕ್ಕೆ, ಅವ್ರೇನು ಹೇಳ್ತಾರೆ ಕೇಳ್ತೀವಿ ನಾವು, ಅಥವಾ ನಮ್ಗೆ ಅವ್ರು ಏನಾದರೂ ಮಾತುಕತೆ ಆಗಲಿ, ಅಟ್ಲೀಸ್ಟ್ ನಮ್ಮವ್ರು ಹೇಳ್ತಾರೆ ಮಣ್ಣಿನ ಗಣಪತಿ ಅವ್ರಿಗೆ ಯಾಕೆ ಕೊಡ್ರಿ ಹೇಳ್ತಾರೆ, ನೀರು ಮಲಿನ ಆಗಂಗಿಲ್ಲ, ಇದು ಒಂದು ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ನಾನು ಜಿಲ್ಲಾಡಳಿತಕ್ಕೆ ಹೋಗಿಲ್ಲ, ನನ್ನ ಹೇಳಿ ಅಭಿಪ್ರಾಯವನ್ನು ಹೇಳಿದ್ದೀನಿ, ಕೊಡಲಿ ಎಲ್ಲ ಯುವಕರು ಮತ್ತು ಧಾರ್ಮಿಕ ಮನೋಭಾವನೆಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದೀನಿ. ಮತ್ತು ನೀರು ಕೆಡಿಸ್ಬೇಕು, ದುರುಪಯೋಗ ಆಗಬೇಕು, ನೀರು ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶವೂ ಮಹಾಮಂಡಳಕ್ಕಿಲ್ಲ. ಇವತ್ತು ಅಲ್ಲಿ ನೀರು ಬಹುತೇಕ ಇಲ್ಲಿ ಸಪ್ಲೈ ಆಗಿಲ್ಲ, 5 ವರ್ಷದಿಂದ ಅದು ಹಂಗೆ ಅದ, ಮಷಿನ್ ಕುಣಿಸಿದ್ರು ಕೆಟ್ಟವ. ಅದು ಇನ್ನೂ ಬಿಜಾಪುರ ರಾಕೆಟ್ ಬಾಡಿಗಳದಾವೆ, ಎಲ್ಲ ಅದಾವೆ, ಒಂದು ಏನೋ ಕೋಮು ಸವಾರ್ಧತೆ ಕಾಪಾಡ್ದಂಗೆ ಹಾಕ. ಒಂದು ಹಿಂದಿನ ಕಾಲದಿಂದ ಅದು ತಾಸು ಬಾಡಿ, ಇವತ್ತು ಹಿಂದಕ್ಕೆ ಮುಸ್ಲಿಂ ರಾಜರು ಕಟ್ಸ್ಯಾರೋ ಯಾರೋ ಕಟ್ಸ್ಯಾರೋ ಇಲ್ಲ ಅನ್ನಂಗಿಲ್ಲ. ಆದರೂ ಈ ಪರಂಪರೆ ನಾವು ಅಲ್ಲಿ ಯಾರು ಮುದುಕರಿಗೆ ಕೇಳಿರ್ಬೇಕಾರೆ, ಯಾವಾಗಿನಿಂದ ಪಾಲ್ಕಿ ಬರ್ತಾವ, ಅಲ್ಲಿ ತೊಳಿತಾರೆ ಮಾಡ್ತಾರೆ ಹೋಗ್ತಾರೆ. ನಿನ್ನೆ ಮೊನ್ನೆ ಪೂಜೆ ನೋಡಿದ್ರು, ಆ ಗೇಟಿ ಕಾಯಿ ಹೊಡೆದು ಪೂಜೆ ಮಾಡೋ ಪಳೆ ಬಂದ್ಬಿಟ್ಟು, ಆದರೂ ಜನ ಅದನ್ನು ಬಿಟ್ಟಿಲ್ಲ. ಅವ್ರ ಮನೋಭಾವನೆ ಇನ್ನೂ ಅಲ್ಲೇ ಕೇಂದ್ರೀಕೃತ ಅದು, ಜನರದು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಲ್ಲೇ ಬರ್ತಾರೆ, ಅಲ್ಲೇ ಕಾಯಿ ಹೊಡಿತಾರೆ, ರಸ್ತೆ ಮೇಲೆ ಕಾಯಿ ಹೊಡ್ಕೊಂಡು ಅಲ್ಲೇ ಬೂದಿ ಕಡೆ ಹಚ್ಚಿ ಹೋಗಿದ್ದು. ನಿನ್ನೆ ನಮ್ಮ ಪ್ರಭಾಕರ್ ಅವರು ಇವರೆಲ್ಲ ಫೋಟೋ ಬಿಟ್ಟಿದ್ದು ನೋಡಿದೆ ನಾ. ಇದನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ನಮಗೇನೋ ಗೊಂದಲ ಸೃಷ್ಟಿ ಮಾಡಬೇಕು, ಗಲಾಟೆ ಮಾಡಬೇಕು, ಅಲ್ಲಿಂದ ಕೋಮುಗಲಭೆ ಪ್ರಚೋದನೆ ಕೊಡಿಸ್ಬೇಕು ಇಂಥದ್ದು ಯಾವುದೇ ಉದ್ದೇಶ ಇಲ್ಲ. ಅದಕ್ಕೆ ಶಾಸಕರು ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳತ್ತಾರೆ ಗೊತ್ತಾಗಲ್ಲ. ಇವ್ರು ಗುಂಡಾಗಿರಿ ಸ್ಟೈಲ್ನಾಗ ನಾನು ಗುಂಡೆ ಆ್ಯಕ್ಟ್ ಹಾಕಿಸ್ತೀನಿ, ಗುಂಡೆ ಆ್ಯಕ್ಟ್ ಹಾಕಾಕಿವ್ರೇನು, ಇನ್ನು ಎಸ್ ಪಿ ಐ ಒಂದು ಪ್ರತಿನಿಧಿಯಾಗಿ ಯಾವ ರೀತಿ ಹೇಳಿಕೆ ಕೊಡಬೇಕು. ಅವ್ರು ನಾವು ಮನವಿನೇ ಮಾಡಿಲ್ಲ, ಅವ್ರಿಗೆ ಕ್ವಶನ್ ಮಾಡಿಲ್ಲ, ಅವ್ರ ಹೆಸರು ತೊಗೊಂಡಿಲ್ಲ ಯಾರು, ನಾವು ನಾನು ತೊಗೊಂಡಿಲ್ಲ, ನಮ್ಮ ಮಂಡಳವು ಯಾರೂ ತೊಗೊಂಡಿಲ್ಲ. ಯಾಕೆ ಹೊರಗಡೆ ಅವ್ರು ಹೇಳಿಕೆ ಕೊಡ್ತಾರಲ್ಲ, ಅವಾಗ ಯಾರು ಏನ್ರಿ ಅಂತಾರೆ, ಹಿಂದಕ್ಕೆಲ್ಲ ಏನು ಹೊಂದಿಲ್ಲ, ಬಳಕೆ ಆಗ್ಬಾರ್ದು ನಮ್ಮದು ಇದೆ ಅಲ್ಲ, ರಾಜಕೀಯ ಪ್ರತಿಷ್ಠೆ ಅವ್ರು ಮಾಡ್ಕೊಂಡಿರೋದು. ಅವ್ರು ಯಾರು ನಾನು ಹೇಳಿಕೆ ಕೊಡೋದಕ್ಕೆ ಮೊದಲೇ ಅವ್ರು ಹೇಳಿಕೆ ಕೊಟ್ರ, ಯಾರು ಶಾಸಕರ ಹೆಸರೇ ತೊಗೊಂಡಿಲ್ಲ ಇಲ್ಲಿ, ರಾಜಕೀಯ ಪ್ರತಿಷ್ಠೆ ಅವ್ರು ಯಾಕೆ ಮಾಡ್ಕೋಬೇಕು ಇದನ್ನು. ಅವ್ರು ಯಾಕೆ ಗುಂಡಾ ಕೇಸ್ ಹಾಕಿಸ್ತೀನಿ, ಒಳ ಹಾಕಿಸ್ತೀನಿ, ಅರೆಸ್ಟ್ ಮಾಡಿಸ್ತೀನಿ, ಸಿ ಸಿ ಕ್ಯಾಮ್ರಾ ಕೊಡಿಸ್ತೀನಿ, ಇಲ್ಲ ಸಣ್ಣ ಹುಡುಗರು ನಾವೇನು, ಯಾರು ಆ ವಿಚಾರ ಇಲ್ಲ ಇಲ್ಲಿ. ಅವ್ರು ಯಾಕೆ ಅದಕ್ಕೆ ಗಾಬರಿ ಆಗೋ ಒಂದು ಅಡ್ವಾನ್ಸ್ ಸ್ಟೇಟ್ಮೆಂಟ್ ಕೊಟ್ರೆ ಅದು ಅರ್ಥ ಆಗಲಾಗಿದೆ. ಶಾಸಕರಿಗೆ ಇವ್ರು ಯಾಕೆ ಅಡ್ವಾನ್ಸ್ ಆಗಿ ಹೇಳಿಕೆ ಕೊಡತ್ತಾರ, ಕೇಸ್ ಹಾಕಿಸ್ತೀನಿ ಗುಂಡಾ, ಆ ದಾಳಿ ಮಾಡೋದು ಪೊಲೀಸರು ಅದಲ್ಲ, ಅವರು ಕೇಸ್ ಹಾಕೋರು ಅದಾರ, ನಾನು ಗುಂಡಾ ಹಾಕಬೇಕು, ಯಾವ ಕೇಸ್ ಹಾಕಬೇಕು ಅವ್ರು ಪೊಲೀಸಿಗೆ ಗೊತ್ತಿರ್ತದೆ ಏನು ಮಾಡ್ಬೇಕು ಅನ್ನೋದು. ಇವ್ರು ಯಾರು ಹೇಳೋರು, ಅದು ಇವ್ರು ಹೇಳ್ದಂಗೆ ಇಲಾಖೆಗೆ ಕತ್ತಂದಂಗೆ ಆಯ್ತಲ್ಲ, ಇವ್ರು ಕೈಗೊಂಬೆ ಅನ್ನೋದು ಇಲಾಖೆ ಅದು. ಇವ್ರು ಹೇಳಿದ್ದು ಯಾರು ಬೇಕೋ ಅವ್ರು ಕೇಸ್ ಹಾಕ್ಸಕ್ಕೆ, ಯಾರು ಬೇಕಾದ್ರೆ ರೇಡ್ ಮಾಡೋಕ್ಕೆ, ಅಧಿಕಾರ ಅಂದಕ್ಕೆ ನೀವು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡಿಸ್ತಾರೆ, ಇಲಾಖೆ ಅವ್ರು ಮಾತು ಕೇಳ್ತಾರೆ, ಹೇಳಿ ಎಸ್ ಪಿ ಅವ್ರು ನೋಡೋನು ಶಾಸಕರು ಹೇಳಿದ್ದೆ ಮಾಡ್ತಾರೆ ಅಂತೇಳಿ ಏನೋ ಸಂಬಂಧ ಇಲ್ಲ ವಿಷಯ ಅಲ್ಲ ಸರ, ವಿನಂತಿ ಮಾಡಿ ಅವ್ರು ಹೇಳಿ, ಏನಾಗಿ ಇವ್ರು ಹೇಳಿದ್ರಲ್ಲ ಹಿಂಗೆ ಹಿಂಗೆ ಅದಪ್ಪ ಆರ್ ಕಾಲೇಜ್ ಹಿಂಗೈತಿ ಹಿಂಗೆ ಅಂತ ಅವ್ರು ತಿಳಿಸಿ ಹೇಳಿ, ಕರೆಗೆ ಕರೆದು ಮಾತಾಡಲಿಲ್ಲ, 2 ಸಲ ಮನವಿ ಕೊಟ್ರ, 2 ಸಲ ಸ್ಮೂತಾಗಿ ಕೊಟ್ಟರು, ಮನವಿ ಮಾಡ್ಯಾರ, ಎಲ್ಲಿ ನಾವು ಇದನ್ನು ನೀವು ಕೊಡದೇ ಇದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಎಲ್ಲಿ ಒಂದು ಮನವಿಯೊಳಗೂ ನಿಮ್ಮದೇ ಪತ್ರಿಕೆಗಳಿಗೆ ಎಲ್ಲ ಕಡೆ ಬಂದದಲ್ಲ, ನಿಮ್ಮ ಪತ್ರಿಕೆಗಳು ಬಂದದ, ನಿಮ್ಮ ಪತ್ರಿಕೆಗಳು ಎಲ್ಲ ಕಡೆ ಬಂದದ, ಎಲ್ಲಿ ಅಂದೇ ಇಲ್ಲ ಹಾರ್ಮ್ಫುಲ್ಲಾಗಿ ಯಾರೂ ಮಾತಾಡಿಲ್ಲ ನಮ್ಮ ಅವರು. ಆದರೆ ಅವರು ಅಡ್ವಾನ್ಸ್ ಅಟೆಂಪ್ಟ್ ಆಗಿಬಿಟ್ಟಾರ, ಏನೋ ಒಂದು ಆಗಿಬಿಡ್ತದ, ಎದಕ್ಕಾಗ್ಯದ ಗೊತ್ತಾಗತ್ತೆ, ಅವ್ರು ಎದಕ್ಕೆ ಹಂಗೆ ಆಗ್ತಾರ ಗೊತ್ತಿಲ್ಲ. ಅವರು ಎಲ್ಲಿ ಅದು ಮತ್ತು ಡಿ ಸಿ ಅವರು ಅದ್ರ ಬಗ್ಗೆ ಏನು ವ್ಯಕ್ತಪಡಿಸಿಲ್ಲ, ಇವರು ಪೊಲೀಸ್ ಇಲಾಖೆಯವ್ರು ಕರೆದು 2 ಸಲ ಮಾತಾಡ್ಯಾರ, ಏನು ಮಾಡೋರು ಅಂತೂ ನಡೆದ ಡಿಸ್ಕಷನ್ ಮಾಡತ್ತಾರ. ಈ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲೇ ಇವರು ಇದನ್ನು ಈ ಸ್ವರೂಪ ಬರೋಕ್ಕೆ ಅವರೇ ಕಾರಣ ಇದಕ್ಕೆ. ಸುಮ್ಮನೆ ಇದ್ಬಿಟ್ರೆ ಅದು ಏನು ಇಲಾಖೆಯವರು ಉತ್ತರ ಕೊಡ್ತಿರು. ಈ ಹುಡುಗರು ಇಷ್ಟೆಲ್ಲ ಇಷ್ಟೆಲ್ಲ ಸಿಟಿ ಬರೋಕ್ಕೆ ಈ ಶಾಸಕರ ಕಾರಣ ಇವರು. ಯಾವಾಗ ಇವ್ರು ಗುಂಡ ಹಾಕ್ಸಿನ ಕೇಸ್ ಹಾಕಿಸ್ತೀನಿ, ಒಳ ಹಾಕ್ಸ್ತೀನ ಅಂದ್ರೆ ನೋಡೋಣತ್ತಾರೆ ಎಲ್ಲರೂ. ಈ ರೀತಿ ಹೇಳಿಕೆ ಕೊಟ್ಟರೆ ಯಾರು ಇದು ದಬ್ಬಾಣಿಕೆ ಮಾಡಿದ್ರೆ ಇಲ್ಲಿ ಯಾರು ಕೇಳಂಗೂ ಇಲ್ಲ, ನಾವು ಅದಕ್ಕೇನು ಹೆದರಿಕೆ ನಮಗಿಲ್ಲ. ಆದರೆ ಅಟ್ಲೀಸ್ಟ್ ಅದನ್ನು ಸಂಬಂಧ ಪಡಂಗಿಲ್ಲ, ಸುಮ್ಮನೆ ಇದ್ದುಬಿಟ್ಟು ಮುಗಿದೋಗ್ಬಿಡ್ತಿತ್ತು. ಇನ್ನು ಅವ್ರು ಪ್ರತಿಷ್ಠೆ ಹಾಕ್ಕೊಂಡ್ರೆ ನಾವು ಪ್ರತಿಷ್ಠೆ ಹಾಕ್ಕೊಂಡಿಲ್ಲ. ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.